ರೈತರ ಹೆಸರಲ್ಲಿ ಸಾಲ ಅಧಿಕಾರಿಗಳು ಹಣ ಡ್ರಾ ಮಾಡುತ್ತಿದ್ದಾರೆ ಅನ್ನೋದು ಕಡೆ ಅಧಿಕಾರಿಗಳೇ ರೈತರಿಗೆ ಕೋಟಿ ಕೋಟಿ ಗೋಲ್ಮಾಲ್ ಮಾಡುತ್ತಿದ್ದಾರೆ ರೈತರ ಹೆಸರು ಹೇಳ್ಕೊಂಡು ತಾವೇ ಡ್ರಾ ಮಾಡಿ ಕೋಟಿ ಕೋಟಿ ನುಂಗುತ್ತಿದ್ದಾರೆ ಅಧಿಕಾರಿಗಳು ರೈತರು ಸ್ತ್ರೀ ಶಕ್ತಿ ಸಂಘಗಳ ಹೆಸರಲ್ಲಿ ಸಾಲ ಮಾಡಿಸಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಬಾಗೇಪಲ್ಲಿ ಡಿಸಿಸಿ ಬ್ಯಾಂಕ್ ನಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ವಿಎಸ್ಎಸ್ಎನ್ ಬ್ಯಾಂಕ್ ಗಳ ಕಾರ್ಯದರ್ಶಿಗಳ ಕೈಚಳಕ ಇದೆ ಎಂದು ಹೇಳಲಾಗ್ತಾ ಇದೆ ಬಾಗೇಪಲ್ಲಿ ತಾಲೂಕಿನ ದೇವರ ಗುಡ್ಡಿಪಲ್ಲಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಸೋಮನಾಥಪುರ ವಿಎಸ್ಎಸ್ಎನ್ ಬ್ಯಾಂಕ್ ಗಳ ಕಾರ್ಯದರ್ಶಿಗಳು ಈ ಕೃತ್ಯವನ್ನ ನಡೆಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ ರೈತರ ಹೆಸರು ಹೇಳ್ಕೊಂಡು ಬಾರಿ ಗೋಲ್ಮಾಲ್ ನಡೆಯತಾ ಇದೆ ರೈತರಿಗೆ ಮೋಸ ಮಾಡುವಂತ ಕೆಲಸವನ್ನ ಅಲ್ಲಿರುವಂತ ಅಧಿಕಾರಿಗಳು ಮಾಡುತ್ತಿದ್ದಾರೆ ಸೋಮನಾಥಪುರ ವಿಎಸ್ಎಸ್ಎನ್ ಬ್ಯಾಂಕ್ ಗಳ ಕಾರ್ಯದರ್ಶಿಗಳ ಕೃತ್ಯ ಇದೆ ಎಂದು ಹೇಳಲಾಗ್ತಾ ಇದೆ ರೈತರ ಹೆಸರು ಹೇಳ್ಕೊಂಡು ಈ ರೀತಿ ಸಾಲ ಮಾಡಿ ರೈತರ ಹೆಸರು ಹೇಳ್ಕೊಂಡು ಮೋಸ ಮಾಡುತ್ತಿದ್ದಾರೆ ಅಧಿಕಾರಿಗಳೇ ರೈತರಿಗಾಗಿ ಕೋಟಿ ಕೋಟಿ ಗೋಲ್ಮಾಲ್ ಮಾಡುತ್ತಿದ್ದಾರೆ ಸಂಬಂಧಪಟ್ಟವರು ದಯವಿಟ್ಟು ಇದರ ಮೇಲೆ ಕ್ರಮ ತೆಗೆದುಕೊಳ್ಳಿ ಇದರ ಬಗ್ಗೆ ತನಿಖೆ ಆಗಬೇಕು ಬಾಗೇಪಲ್ಲಿ ಡಿಸಿಸಿ ಬ್ಯಾಂಕ್ ನಲ್ಲಿ ಕೋಟಿ ಕೋಟಿ ಗೋಲ್ಮಾಲ್ ನಡೆದಿದೆ ಕಾರ್ಯದರ್ಶಿಗಳ ಮೋಸದ ಶಾಸಕರ ಗಮನಕ್ಕೆ ತಂದಿದ್ದಾರೆ ನೊಂದವರು ರೈತರು ಮಹಿಳೆಯರಿಂದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಮಾಹಿತಿಯನ್ನ ನೀಡಿದ್ದಾರೆ ಸಹಕಾರ ಸಚಿವ ರಾಜಣ್ಣಗೆ ಪತ್ರವನ್ನ ಬರೆದಿದ್ದಾರೆ ಶಾಸಕ ಸುಬ್ಬಾರೆಡ್ಡಿ ಅವರು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಚಿವರಿಗೆ ಮನವಿಯನ್ನ ಮಾಡಿದ್ದಾರೆ ಶಾಸಕರು ಸಹಕಾರ ಸಚಿವ ರಾಜಣ್ಣಗೂ ಕೂಡ ಶಾಸಕರಾಗಿರುವಂತ ಸುಬ್ಬಾರೆಡ್ಡಿ ಅವರು ಪತ್ರವನ್ನ ಬರೆದಿದ್ದಾರೆ ರೈತರ ಹೆಸರಲ್ಲಿ ಈ ಒಂದು ಗೋಲ್ಮಾಲ್ ನಡೆಯತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಕ್ರಮವನ್ನ ತೆಗೆದುಕೊಳ್ಳಿ ಕೊನೆವರೆಗೂ ಕೂಡ ಇದು ಲ್ಯಾಗ್ ಆಗೋದಕ್ಕೆ ಬಿಡಬೇಡಿ ಆದಷ್ಟು ಬೇಗ ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಶಾಸಕರು ಮನವಿಯನ್ನ ಮಾಡಿದ್ದಾರೆ ಎಸ್ಎನ್ ಸುಬ್ಬಾರೆಡ್ಡಿ ಶಾಸಕರು ಮನವಿಯನ್ನ ಮಾಡಿದ್ದಾರೆ ಪತ್ರವನ್ನ ಬರೆದಿದ್ದಾರೆ ಸಹಕಾರ ಸಚಿವರಿಗೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಈ ವಿಎಸ್ಎಸ್ಎನ್ ಸೊಸೈಟಿಗಳಲ್ಲಿ ಕೆಲವು ಅಕ್ರಮಗಳಾಗಿದೆ ಅದರ ಬಗ್ಗೆ ಸಾರ್ವಜನಿಕರು ನಮ್ಮ ಭಾಗದ ಜನ ದೂರು ಕೊಟ್ಟರು ಒಂದು ದೇವರಡ್ಡಿಪಲ್ಲಿ ಪಂಚಾಯತಿಯಲ್ಲಿ ದೇವರಗುಡಿಪಲ್ಲಿ ಪಂಚಾಯತಿಯಲ್ಲಿ ಎರಡು ನಮ್ಮ ಸೋಮನಾಥಪುರ ಪಂಚಾಯತಿ ಮೂರು ನಲಪರಡ್ಡಿಪಲ್ಲಿ ಪಂಚಾಯತಿ ನಾನು ಆಲ್ರೆಡಿ ನಮ್ಮ ಮನ್ನ ಸಚಿವರ ಗಮನಕ್ಕೆ ತಂದಿದ್ದೀನಿ ಇದನ್ನ ಇಮ್ಮಿಡಿಯೇಟ್ ಆಗಿ ತನಿಖೆ ಮಾಡಿ ಈಗ ಬಡವರಿಗೆ ಇರೋದು ಒಂದು ಬ್ಯಾಂಕ್ ಯಾವುದೋ ಇದೆ ಅಂದ್ರೆ ಅದು ಇರೋ ಡಿಸಿಸಿ ಬ್ಯಾಂಕ್ ಮಾತ್ರ ಯಾವುದೇ ಕಾರಣಕ್ಕೆ ಅದು ಹಾಳಾಗಬಾರದು ಆ ಬ್ಯಾಂಕ್ ನ ಉಳಿಸ್ಕೋಬೇಕು ಉಳಿಸ್ಕೊಳ್ಬೇಕು ಇಮ್ಮಿಡಿಯೇಟ್ ತನಿಖೆ ಮಾಡಿ ಯಾರು ಅಕ್ರಮಗಳು ಮಾಡಿದ್ದಾರೆ ಯಾರು ಅದರಲ್ಲಿ ಹಣ ತಿಂದು ತೇಗಿದ್ದಾರೆ ಅವರ ಇಮ್ಮಿಡಿಯೇಟ್ ಆಗಿ ಶಿಕ್ಷೆ ಗುರಿಪಡಿಸಿದ್ರೆ ಮಾತ್ರ ಈ ಬ್ಯಾಂಕ್ ಉಳಿಯೋಕೆ ಸಾಧ್ಯ ಅಂತ ಹೇಳಿದ್ದೀನಿ ಮನ ಸಚಿವರು ಸ್ಪಂದನೆ ನೀಡಿದ್ದಾರೆ ಖಂಡಿತವಾಗಿ ಅತಿ ಶೀಘ್ರದಲ್ಲಿ ಅದೇ ಅಲ್ಲ ಯಾವುದೇ ಇರಲಿ ನನ್ನ ತಾಲೂಕಿರಲಿ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಈ ವಿಎಸ್ಎಸ್ ಅನ್ನು ತನಿಖೆ ಮಾಡಿ ತಪ್ಪಿಸ್ತರನ್ನು ಹುಡುಕಿ ಅವರನ್ನು ಹೊರಗಡೆ ಹಾಕಿದ್ರೆ ಮಾತ್ರ ನಮ್ಮ ಈ ಸೊಸೈಟಿಗೆ ಕಾಲ ಇರುತ್ತೆ ಅಂತ ಸಚಿವರ ಗಮನಕ್ಕೆ ತಂದಿದ್ದೀನಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ